ಅರೆಸ್ಟ್ ಆಗ್ತಾರಾ ಡಿ ಕೆಶಿ? ಯಾಕಂದ್ರೆ ಲಂಚ್ ಬ್ರೇಕ್ ನೀಡದೆ ಡ್ರಿಲ್ ಮಾಡ್ತಾ ಇದೆ ಡಿ ಕೆಗೆ ಇಡಿ. ಡಿ ಕೆಶಿಗೆಲ್ಲ ಲಂಚ್ ಬ್ರೇಕ್ ಒಂಥರ ಬ್ರೇಕ್ಲೆಸ್ ಬೆಂಡ್ ಅನ್ನ ಎತ್ತಾ ಇದ್ದಾರೆ. ಇಡಿ ಲಂಚ್ ಬ್ರೇಕ್ ಕೊಡದೆ ಡಿ ಕೆಶಿಗೆ ಇಡಿ ಡ್ರಿಲ್ ಅನ್ನ ಮುಂದುವರೆಸಿದೆ. ಊಟಕ್ಕೆ ಹೊರಗ್ ಬಿಟ್ಟಿಲ್ಲ ಇಡಿ, ಡಿ ಕೆಶಿ ಅವ್ರನ್ನ ಒಳಗೆ ಇರಿಸ್ಕೊಂಡಿದೆ. ವಿಚಾರಣೆಯ ವೇಳೆ ಮಧ್ಯಾಹ್ನದ ಊಟದ ವಿರಾಮವನ್ನ ಇವತ್ತು ಡಿ ಕೆಶಿಗೆ ಕೊಟ್ಟಿಲ್ಲ. ನಿನ್ನೆ ಮತ್ತೆ ಮೊನ್ನೆ ಎಲ್ಲ ಒಂದು ಲಂಚ್ ಬ್ರೇಕ್ ಅಂತ ಕೊಡ್ತಾ ಇದ್ರು, ಒಂದ್ ಗಂಟೆ ಅಥವಾ ಒಂದೂವರೆ ಗಂಟೆ ಈ ರೀತಿಯಾಗಿ ಲಂಚ್ ಬ್ರೇಕ್ ಕೊಡ್ತಾ ಇದ್ರು. ಆದ್ರೆ ಇವತ್ತು ವಿತೌಟ್ ಬ್ರೇಕ್ ಅವ್ರಿಗೆ ಡ್ರಿಲ್ ಮಾಡ್ತಾ ಇದೆ ಇಡಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡಿ ತಾಕೀತು ಕೂಡ ಮಾಡಿದೆ. ಊಟ ಮಾಡೋದಾದ್ರೆ ಇಲ್ಲೇ ಮಾಡಿ, ಹೊರಗೆ ಹೋಗ್ಬೇಡಿ ಅನ್ನೋ ತಾಕೀತನ್ನ ಕೂಡ ಕೊಟ್ಟಿದ್ಯಂತೆ. ಅಷ್ಟರ ಮಟ್ಟಿಗೆ ಡ್ರಿಲ್ ಮಾಡ್ತಾ ಇದೆ ಇಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸಾಲದ್ದಕ್ಕೆ ಅಂದ್ರೆ ಒಂದು ನಡೆದಂತಹ ಮೂರ್ನಾಲ್ಕು ದಿನಗಳ ವಿಚಾರಣೆಯಲ್ಲೂ ಕೂಡ ಊಟಕ್ಕೆ ಅಂತ ಒಂದು ಬ್ರೇಕ್ ಅನ್ನ ಕೊಡ್ಲಾಗ್ತಾ ಇತ್ತು, ಕನಿಷ್ಠ ಒಂದು ಗಂಟೆಗಳ ಕಾಲ. ಆದ್ರೆ ಇವತ್ತು ಅದನ್ನು ಕೂಡ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಅವ್ರ ತಮ್ಮನ ಹತ್ರನೋ ಲಾಯರ್ ಹತ್ರನೋ ಮಾತನಾಡೋ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ಒಂದು ವಿಚಾರ ಸಾಧ್ಯವಾಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ವಿತೌಟ್ ಬ್ರೇಕ್ ಈ ರೀತಿಯಾಗಿ ಬೆಂಡ್ ಎತ್ತುತ್ತಾ ಇದೆ ಅಂದ್ರೆ ಹೆಂಗಾಗ್ತಾ ಇದೆ ವಿಚಾರಣೆಯಲ್ಲಿ? ವಿಚಾರಣೆ ತೀವ್ರವಾಗ್ತಾ ಇರುವಂತದ್ದು ಬಹಳ ಗೊತ್ತಾಗ್ತಾ ಇರುವಂತದ್ದು. ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಆರಂಭ ಆಗಿದೆ, ಈಗ ಸಮಯ 4 ಗಂಟೆ ಆಯ್ತು. ಅಂದ್ರೆ ನಿರಂತರವಾಗಿ 4 ಗಂಟೆಗಳಿಂದ ವಿಚಾರಣೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಕಳೆದ 3 ದಿನಗಳ ವಿಚಾರಣೆಗೆ ಹೋಲಿಸ್ಕೊಂಡ್ರೆ ಮಧ್ಯಾಹ್ನ 1 ಗಂಟೆ ಅಥವಾ 45 ನಿಮಿಷ ಊಟದ ವಿರಾಮವನ್ನ ಕೊಡ್ತಿದ್ರು. ಅಂದ್ರೆ ಸೌತ್ ಇಂಡಿಯನ್ ಊಟ ಅಂದ್ರೆ ಇಲ್ಲಿ ನಾರ್ತ್ ಇಂಡಿಯನ್ ಊಟ ಡಿ ಕೆ ಶಿವಕುಮಾರ್ ಅವರಿಗೆ ಸರಿ ಬರಲ್ಲ ಅನ್ನೋ ಒಂದು ಕಾರಣವನ್ನ ಹೇಳಿದಕ್ಕೆ ಸೌತ್ ಇಂಡಿಯನ್ ನೀವು ಎಲ್ಲಾದ್ರೂ ತಿನ್ಕೊಂಡ್ ಬನ್ನಿ ಅಂತ ಪ್ರತಿ ವಿಚಾರಣೆ ಸಂದರ್ಭದಲ್ಲೂ ಕೂಡ 1 ಗಂಟೆ ಅವರಿಗೆ ಅವಕಾಶವನ್ನ ಕೊಡ್ತಾ ಇದ್ರು. ಆದ್ರೆ ಇವತ್ತು ಯಾವುದೇ ಲಂಚ್ ಬ್ರೇಕ್ ಅನ್ನ ಕೊಟ್ಟಿಲ್ಲ. ಬೆಳಗ್ಗೆ ಏನು ವಿಚಾರಣೆ ಆರಂಭವಾಗಿತ್ತು ಆಗಿನಿಂದಲೂ ಕೂಡ ನಿರಂತರವಾದಂತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಿದ್ದಾರೆ. ಒಂದ್ ವೇಳೆ ಊಟ ಅನಿವಾರ್ಯತೆ ಅನಿಸಿದ್ರೆ ಅದನ್ನ ಇಲ್ಲೇ ಮಾಡಬೇಕು ಅನ್ನೋ ಸೂಚನೆಯನ್ನ ಕೂಡ ಇಡಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಊಟದ ಬ್ರೇಕ್ ಅನ್ನ ಕೊಡದೆ ನಿರಂತರವಾದಂತ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಬಂಧನ ಆಗುತ್ತಾ ಅನ್ನೋದು ಕೂಡ ಬಹಳ ಪ್ರಮುಖವಾದಂತ ಅಂಶ. ಯಾಕಂದ್ರೆ ನಾನ್ ಸ್ಟಾಪ್ ವಿಚಾರಣೆಯನ್ನ ನಡೆಸ್ತಾ ಇರುವಂತದನ್ನ ನೋಡಿದ್ರೆ ಯಾವುದೋ ಮಹತ್ವದ ಒಂದು ಅಂಶ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತೆ ಕಾಣಿಸ್ತಿದೆ. ಆ ಒಂದು ಅಂಶವನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಮೇಲೆ ತೀವ್ರವಾದಂತ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಹಾಗಾದ್ರೆ ಶಬೀರ್, ಡಿ ಕೆ ಶಿವಕುಮಾರ್ ಅವರು ಊಟನೇ ಮಾಡಿಲ್ವಾ, ಅಟ್ ಲೀಸ್ಟ್ ಅವರು ಬ್ರೇಕ್ ಕೊಡಿ ಅಂತ ಅವ್ರು ಕೇಳಿದ್ರೆ ಹೇಗೆ? ಅದಕ್ಕೆ ಇಡಿ ಯಾವ ರೀತಿ ಸ್ಪಂದನೆ ಕೊಡ್ತು? ವಿದ್ಯಾ, ಈಗಾಗಲೇ ಊಟ ಮತ್ತೆ ಕಾಫಿ ತಿಂಡಿ ಎಲ್ಲವೂ ಕೂಡ ಮೇಲೆ ಅವೈಲಬಲ್ ಇರುತ್ತೆ. ಇಡಿ ಅಧಿಕಾರಿ ಇಡಿ ಕಚೇರಿಯಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿರುತ್ತೆ. ಯಾರೇ ಆರೋಪಿ ಆದರೂ ಕೂಡ ಅವರಿಗೆ ಮೂಲಭೂತವಾಗಿ ಏನ್ ಬೇಕು, ಅದು ಕುಡಿಯೋ ನೀರಾಗಿರ್ಬೋದು ಅಥವಾ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಎಲ್ಲವನ್ನು ಕೂಡ ಇಡಿ ಕಚೇರಿಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಒದಗಿಸುವಂತ ಕೆಲಸ ಅಲ್ಲಿಯ ಸಿಬ್ಬಂದಿ ಮಾಡ್ತಾರೆ. ಆದ್ರೆ ಕಳೆದ 2 ದಿನಗಳಲ್ಲಿ ಅಂದ್ರೆ ದೆಹಲಿಯಲ್ಲಿ ವಿಚಾರಣೆ ನಡೀತಿರೋದ್ರಿಂದ ಇಲ್ಲೆಲ್ಲ ನಾರ್ತ್ ಇಂಡಿಯನ್ ಊಟದ ಶೈಲಿ ಇರುತ್ತೆ. ಹಾಗಾಗಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸರಿ ಬರಲ್ಲ ಅನ್ನೋ ಒಂದು ಕಾರಣವನ್ನ ಈ ಹಿಂದೆ ಕೊಟ್ಟಿದ್ರು. ಹಾಗಾಗಿ ಸೌತ್ ಇಂಡಿಯನ್ ಎಲ್ಲಾದ್ರೂ ಊಟ ಮಾಡ್ಕೊಂಡ್ ಬನ್ನಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಅವರು ಆಂಧ್ರ ಭವನ್ಗೆ ಹೋಗಿ ಊಟವನ್ನ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ವಕೀಲರನ್ನ ಭೇಟಿ ಆಗ್ತಿದ್ರು. ಈ ಒಂದು ಕಾರಣಕ್ಕಾಗಿಯೇ ಅವ್ರಿಗೆ ಊಟದ ಬ್ರೇಕ್ ನಿಂದ ದೂರ ಮಾಡಿದ್ರು ಅನ್ನೋ ಒಂದು ಅಂಶವೂ ಕಾಡುತ್ತೆ. ಯಾಕಂದ್ರೆ ವಕೀಲರಿಂದ ಸಲಹೆ ಪಡೆದು ಉತ್ತರ ಕೊಡೋದ್ರಿಂದ ಅವರು ಸೇಫ್ ಆಗಿ ಉತ್ತರ ಕೊಡಬಹುದು ಅನ್ನೋ ಅಭಿಮಾನಗಳು ಕೂಡ ಇಡಿ ಅಧಿಕಾರಿಗಳಿಗೆ ಬಂದಿರಬಹುದು. ಹೋಗ್ತಾ ಹೋಗ್ತಾ ವಿಚಾರಣೆ ಎಷ್ಟೊಂದು ಕ್ರೂಷಿಯಲ್ ಆಗ್ತಾ ಇದೆ, ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು ಬ್ರೇಕ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಮೇಲ್ನೋಟಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಬಂಧನ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಶಬೀರ್. ವಿದ್ಯಾ, ಬಹುತೇಕ ಇದು ಒಂದು ರಾತ್ರಿ 7 ಗಂಟೆ ಅಥವಾ 8 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವುದೇ ಆರೋಪಿ ಆದರೂ ಕೂಡ ದಿನಕ್ಕೆ ಪ್ರತಿದಿನಕ್ಕೆ 8 ಗಂಟೆ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಕಾನೂನಿನ ಪ್ರಕಾರ 8 ಗಂಟೆ ಮೇಲೆ ಯಾರೇ ಆಗಿದ್ರು ಕೂಡ ಅವರನ್ನ ವಿಚಾರಣೆ ನಡೆಸಬಾರದು. ಈಗಾಗಲೇ 4 ಗಂಟೆ ಮುಕ್ತಾಯ ಆಗಿರುವಂತದ್ದು. ಬಹುತೇಕ ಇವತ್ತು ರಾತ್ರಿ 8 ಗಂಟೆಗೆ ಒಟ್ಟು ವಿಚಾರಣಾ ಅವಧಿ 8 ಗಂಟೆ ಮುಗಿದು ಹೋಗುತ್ತೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬರದೇ ಇದ್ರೆ ಬಹುತೇಕ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಿಚಾರಣಾ ಅವಧಿ ಇನ್ನೂ 4 ಗಂಟೆ ಬಾಕಿ ಇರೋದ್ರಿಂದ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇನ್ನು 4 ಗಂಟೆಯ ಬಳಿಕ ಅವ್ರು ಏನಾದ್ರೂ ಹೊರಗಡೆ ಬರಲಿಲ್ಲ ಅಂದ್ರೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕೂಡ ಬಹುತೇಕ ಖಚಿತ ಆಗ್ತಾ ಹೋಗುತ್ತವೆ. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗೆ.